ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣನವರ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಶರಣಗೌಡ ಪಾಟೀಲ್ ಕಿಡಿಕಾರಿದ್ದಾರೆ. ಎಸ್, ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣನವರ ರಾಸಲೀಲೆ ಪ್ರಕರಣ ಇದು. ಪ್ರಜ್ವಲ್ ರೇವಣ್ಣನನ್ನ ಪಕ್ಷದಿಂದ ಅಮಾನತು ಮಾಡುವಂತೆ ಪತ್ರ ಬರೆದ ಶಾಸಕ ಗುರುಮಿಠಕಲ್ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಈಗ ಈ ತರಹ ಆಗ್ರಹಿಸಿದ್ದಾರೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆದ ಶಾಸಕ ಪ್ರಜ್ವಲ್ ರೇವಣ್ಣ ಅವರನ್ನ ಅಶ್ಲೀಲ ವಿಡಿಯೋ ಹಿನ್ನೆಲೆ ಅಮಾನತು ಮಾಡಿ ರಾಜ್ಯಾದ್ಯಂತ ವಿಡಿಯೋ ತುಣುಕು ಹರಿದಾಡ್ತಾ ಇದೆ. ಪಕ್ಷಕ್ಕೆ ಮುಜುಗರ ಉಂಟಾಗಿದೆ. ದೃಶ್ಯಗಳಲ್ಲಿ ಪ್ರಜ್ವಲ್ ರೇವಣ್ಣ ಕಾಣಿಸಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಸದ್ಯ ಮೇಲ್ನೋಟಕ್ಕೆ ತಪ್ಪಿತಸ್ಥರು ಎಂಬ ಭಾವನೆ ಉಂಟಾಗಿದೆ. ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಗುರುಮಿಠಕಲ್ ಶಾಸಕರು ಈ ತರಹ ಆಗ್ರಹಿಸಿದ್ದಾರೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣರ ವಿಡಿಯೋ ಪ್ರಕರಣ ಸಂಚಲನ ಮೂಡಿಸ್ತಾ ಇದೆ. ಅದರಲ್ಲಿ 2000 ಚಿಲ್ಲರೆ ವಿಡಿಯೋಗಳು ಹೆಣ್ಣು ಮಕ್ಕಳ ಸ್ವಾಭಿಮಾನಕ್ಕೆ ಧಕ್ಕೆಯಾಗ್ತಾ ಇದೆ. ಹಾಗಾಗಿ ಇಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವು ಕೂಡ ಸೂಕ್ಷ್ಮತೆಯನ್ನು ಗಮನಿಸಬೇಕು, ಇಂತಹ ಕಿಡಿಗೇಡಿಯನ್ನು ಬಂಧಿಸಬೇಕು ಎನ್ನುವಂತಹ ಅರ್ಥದಲ್ಲಿ ಶರಣಗೌಡ ಮಾತನಾಡ್ತಾ ಇದ್ರು. ಸೊ ಹೀಗಾಗಿ ಈ ತರಹ ಇದ್ದಾಗ, ಈ ತುಣುಕುಗಳು ಹರಿದಾಡ್ತಾ ಇರುವಾಗ ಪಕ್ಷಕ್ಕೆ ಮುಜುಗರ ಆಗಬಹುದು, ಮುಜುಗರ ಉಂಟಾಗಿದೆ. ದೃಶ್ಯಗಳಲ್ಲಿ ಪ್ರಜ್ವಲ್ ರೇವಣ್ಣ ಕಾಣಿಸಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಹಾಗಾಗಿ ಸದ್ಯ ಮೇಲ್ನೋಟಕ್ಕೆ ತಪ್ಪಿತಸ್ಥರು ಎಂಬ ಭಾವನೆ ಉಂಟಾಗಿದೆ. ಹಾಗಾಗಿ ತಕ್ಷಣ ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವಂತಹದ್ದು ಜೆಡಿಎಸ್ ಸಂಸದರ ಆಗ್ರಹವಾಗಿತ್ತು. ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಲೀಕ್ ವಿಚಾರ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ನಮ್ಮ ಸರ್ಕಾರ ತನಿಖೆಗಾಗಿ SIT ರಚನೆ ಮಾಡಿದೆ. ಅವರು ಫಾರಿನ್ಗಾದರೂ ಹೋಗಲಿ, ಎಲ್ಲಾದರೂ ಹೋಗಲಿ, ತಪ್ಪಾದರೆ ಅವರು ಇಲ್ಲಿಗೇ ಬರಲೇಬೇಕು. ಕೌಂಟಿಂಗ್ ದಿನವಾದರೂ ಅವರು ಬರಲೇಬೇಕಲ್ವಾ? BJP ಅವರು ಉತ್ತರ ಕೊಡಬೇಕು. ಮೋದಿಯವರು ರಾಜ್ಯಕ್ಕೆ ಬಂದಿದ್ದಾರೆ. BJP JDS ಇಬ್ಬರೂ ಮಿಲನವಾಗಿದ್ದಾರೆ. BJP ಅವರು ಈ ಬಗ್ಗೆ ಉತ್ತರ ಕೊಡಲಿ. ತಪ್ಪಾಗಿದ್ದರೆ ಶಿಕ್ಷೆ ಅನುಭವಿಸಲೇಬೇಕು ಎಂದ ಐವನ್ ಡಿಸೋಜಾ. ಎಸ್, ಇದು ಏನು JDS ಪ್ರಜ್ವಲ್ ರೇವಣ್ಣರ ರಾಸಲೀಲೆ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಐವನ್ ಡಿಸೋಜಾ ಕಿಡಿಕಾರಿರ್ತಕ್ಕಂತಹದ್ದು. ಇನ್ನು ಮತದಾನ ವೋಟಿಂಗ್ ಮುಗಿದ ನಂತರವೇ ಇಲ್ಲಿಂದ ರೇವಣ್ಣ ಹೋಗಿದ್ದಾರೆ. ಇನ್ನು ಕೌಂಟಿಂಗ್ ದಿವಸವಾದರೂ ಬರಲೇಬೇಕಲ್ವಾ? ಉಪ್ಪು ತಿಂದವರು ನೀರು ಕುಡಿಯಲೇಬೇಕು. ಇಲ್ಲಿಗೆ ನರೇಂದ್ರ ಮೋದಿ ರಾಜ್ಯಕ್ಕೆ ಆಗಾಗ ಬರ್ತಾ ಇದ್ರು. BJPಗೂ ಕೂಡ ಗೊತ್ತಾಗಲಿ, ಕೌಂಟಿಂಗ್ ದಿವಸವಾದರೂ ಅವರು ಬರ್ತಾರೆ, ಆ ದಿನವಾದರೂ ಅವರನ್ನು ಬಂಧಿಸಿ ಎನ್ನುವಂತಹ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ. BJP JDS ಇಬ್ಬರೂ ಮಿಲನವಾಗಿದ್ದಾರಲ್ಲ, BJP ಅವರು ಈ ಬಗ್ಗೆ ಉತ್ತರ ಕೊಡಲಿ. ತಪ್ಪಾಗಿದ್ದರೆ ಶಿಕ್ಷೆ ಅನುಭವಿಸಲೇಬೇಕು. ಐವನ್ ಡಿಸೋಜಾ ಪ್ರಜ್ವಲ್ ರೇವಣ್ಣರ ಬಗ್ಗೆ ಮಾತನಾಡಿರ್ತಕ್ಕಂತಹದ್ದು.